ನಮ್ಮೆಲ್ರಿಗೂ ಕೂಡ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ನ ಶುರು ಮಾಡಬೇಕು, ಅದನ್ನು ಚೆನ್ನಾಗಿ ಬೆಳೆಸ್ಬೇಕು, ಅದರಿಂದ ಪ್ರತಿಷ್ಠೆ ಮತ್ತು ದುಡ್ಡನ್ನ ಗಳಿಸ್ಬೇಕು ಅನ್ನುವಂಥದ್ದು ಎಲ್ರಿಗೂ ಆಸೆ ಇರುತ್ತೆ. ಆದರೆ ನಮಗೆ ಫಿನಾನ್ಷಿಯಲ್ ಸಪೋರ್ಟ್ ಹಾಗೇನೆ ಸರಿಯಾದ ಮಾಹಿತಿ ಇಲ್ಲದೇನೆ ನಾವದನ್ನು ಮಾಡೋಕ್ಕಾಗಲ್ಲ. ಅಂಥವರಿಗೋಸ್ಕರನೇ ಈ ನಮ್ಮ ಚಾನಲ್ ಇರೋದು. ಈ ಚಾನಲ್ನಲ್ಲಿ ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗಿರುವಂಥ ಎಲ್ಲ ಮಾಹಿತಿ, ಹಾಗೆಯೇ ಲೋನ್ಗಳ ಬಗ್ಗೆ ವಿವರ ಮತ್ತು ಎಕ್ಸ್ಪರ್ಟ್ಗಳ ಸಲಹೆಗಳು ಕೂಡ ಸಿಗುತ್ತೆ. ಹಾಗಾಗಿ ದಯಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ನಮ್ಮ ಚಾನೆಲ್ನಲ್ಲಿರುವಂತಹ ಹಳೆ ವಿಡಿಯೋಗಳನ್ನು ಕೂಡ ನೋಡಿ. ಖಂಡಿತ ನಿಮಗಿಷ್ಟವಾಗಿರುವ ಬಿಸ್ನೆಸ್ ಐಡಿಯಾ ಸಿಗುತ್ತೆ. ನೀವೇನಾದರೂ ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ರೆ ಅದರ ಸೂಚನೆ ಮತ್ತು ಮಾಹಿತಿಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ನಮಗೆ ಮೇಲ್ ಮಾಡಿ. ಹಲೋ ಫ್ರೆಂಡ್ಸ್, ಇವತ್ತು ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಜೊತೆಗೆ ಬಂದಿದ್ದೀನಿ, ಅದೇ ಅಮೆಜಾನ್ ಈಸಿ ಸ್ಟೋರ್ ಬಿಸ್ನೆಸ್. ಈ ಬಿಸ್ನೆಸ್ನ ಹೇಗೆ ಶುರು ಮಾಡಬೇಕು ಅಂತ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವತ್ತಿನ ದಿನಗಳಲ್ಲಿ ನಾವು ಏನೇ ಕೊಂಡ್ಕೊಳ್ಬೇಕಂದ್ರೂ ಆನ್ಲೈನಲ್ಲಿ ಇ ಕಾಮರ್ಸ್ ಪ್ಲಾಟ್ಫಾರ್ಮಲ್ಲೇ ಹುಡುಕ್ತೀವಿ. ಈ 10 ವರ್ಷದಲ್ಲಿ ಆಫ್ಲೈನ್ ಬಿಸ್ನೆಸ್ಗಿಂತ ಆನ್ಲೈನ್ ಬಿಸ್ನೆಸ್ಸೇ ತುಂಬ ಬೆಳೆದಿದೆ. ಪೆನ್ನಿಂದ ಹಿಡಿದು ಮನೆವರೆಗೂ ಎಲ್ಲ ಸೇಲ್ ಆನ್ಲೈನಲ್ಲೇ ನಡೀತಾ ಇದೆ. ಯಾಕೆಂದ್ರೆ ಮಾರ್ಕೆಟ್ ಅಷ್ಟೊಂದು ಬೆಳೆದಿದೆ. ಇದು ಇಷ್ಟೊಂದು ಬೆಳೆದಿರೋದಕ್ಕೋಸ್ಕರನೇ ತುಂಬಾ ಜನ ಇದನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅಮೆಜಾನ್ ಆನ್ಲೈನ್ ಇ ಕಾಮರ್ಸ್ ಪೋರ್ಟ್ ಮೂಲಕ ಸಾಕಷ್ಟು ವಸ್ತುಗಳು ದೇಶಾದ್ಯಂತ ಮಾರಾಟ ಆಗ್ತಾ ಇವೆ. ದಿನಕ್ಕೆ ಲಕ್ಷಗಟ್ಟಲೆ ಆರ್ಡರ್ ಬರ್ತಾ ಇವೆ. ನಮ್ಮ ದೇಶದಲ್ಲಿ ತುಂಬಾ ಜನ ಈ ಪ್ರಾಡಕ್ಟ್ಸ್ಗಳನ್ನ ಅಮೆಜಾನ್ ಮೂಲಕನೇ ಕೊಂಡ್ಕೊಳ್ತಾ ಇದ್ದಾರೆ. ಅವು ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತವೆ. ಕಾಸ್ಮೋಪಾಲಿಟನ್ ಸಿಟಿಯಿಂದ ಹಿಡಿದು ಹಳ್ಳಿಗಳವರೆಗೂ ಅಮೆಜಾನ್ ತನ್ನ ಸರ್ವಿಸ್ ಅನ್ನು ಕೊಡ್ತಾ ಇದೆ. ಆದರೆ ಇನ್ನೂ ಸ್ವಲ್ಪ ಜನ ಈ ಆನ್ಲೈನ್ ಸರ್ವಿಸ್ನ ಉಪಯೋಗಿಸ್ಕೊಳ್ತಾ ಇಲ್ಲ. ಅದಕ್ಕೆ ತುಂಬಾ ಕಾರಣಗಳಿವೆ. ಅದರಲ್ಲಿ ಕೆಲವರು ಓದಿಲ್ಲದೇ ಇರಬಹುದು, ಇನ್ ಕೆಲವರು ಇದರಲ್ಲಿ ಏನಾದರೂ ಮೋಸ ಇರಬಹುದಾ ಅನ್ಕೋತಾರೆ. ಅಂದ್ರೆ ಅವುಗಳನ್ನ ಹೇಗೆ ಬುಕ್ ಮಾಡ್ಕೊಳ್ಬೇಕು ಅಂತ ಗೊತ್ತಿರಲ್ಲ. ನಂತರ ಅವು ಬುಕ್ ಮಾಡಿದ್ರೆ ನೇರವಾಗಿ ನಮ್ಮನೆಗೇ ಬಂದು ತಲುಪುತ್ತವಾ ಅನ್ನುವಂಥ ಅನುಮಾನ ಕೂಡ. ಜೊತೆಗೆ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗದೇ ಇರಬಹುದು. ಸೊ ಎಲ್ಲಾ ಕಾರಣಗಳಿಂದ ಇನ್ನೂ ಸ್ವಲ್ಪ ಜನ ಈ ಸರ್ವಿಸ್ನಿಂದ ದೂರನೇ ಉಳಿದಿದ್ದಾರೆ. ಅದಕ್ಕೆ ಇಂಥವ್ರಿಗೋಸ್ಕರ ಅಂತಾನೆ ಅಮೆಜಾನ್ ಈಸಿ ಸ್ಟೋರ್ ಬಿಸ್ನೆಸ್ ಅಂತ ತಂದಿದೆ. ನೀವು ಯಾವುದೇ ಹಳ್ಳಿಲಿದ್ರೂ, ಎಂಥ ರಿಮೋಟ್ ಪ್ಲೇಸಲ್ಲೇ ಇದ್ರೂ ಕೂಡ ನೀವು ಅಲ್ಲಿಯಿಂದನೇ ಈಸಿ ಸ್ಟೋರ್ ಬಿಸ್ನೆಸ್ನ ಶುರು ಮಾಡಬಹುದು ಮತ್ತೆ ಒಳ್ಳೆ ಲಾಭ ಗಳಿಸಬಹುದು. ಹಾಗೆ ಈ ಅಮೆಜಾನ್ ಈಸಿ ಸ್ಟೋರ್ ಬಿಸ್ನೆಸ್ನ ನಿಮ್ಮೂರಿಂದಲೇ ನೀವು ಶುರು ಮಾಡಬಹುದು, ಹಾಗೆ ನೀವು ಒಳ್ಳೆ ಲಾಭ ಗಳಿಸಬಹುದು. ಹಾಗಾದ್ರೆ ಈ ಬಿಸ್ನೆಸ್ ಹೇಗೆ ಶುರು ಮಾಡೋದು, ಬನ್ನಿ ತಿಳ್ಕೊಳ್ಳೋಣ. ಈ ಅಮೆಜಾನ್ ಈಸಿ ಸ್ಟೋರ್ ಬಿಸ್ನೆಸ್ನ ನಿರುದ್ಯೋಗಿಗಳು, ಜರಾಕ್ ಶಾಪ್ ಅವರು, ನೆಟ್ ಕೆಫೆ ಅವರು, ಕಿರಾಣಿ ಶಾಪ್ ಅವರು, ಸೊ ಯಾರೆಲ್ಲ ಈ ಬಿಸ್ನೆಸ್ ಮಾಡ್ತಾ ಇದೀರೋ ಅವರು ಕೂಡ ಇದನ್ನ ಶುರು ಮಾಡಬಹುದು ಮತ್ತೆ ಒಳ್ಳೆ ಲಾಭ ಗಳಿಸಬಹುದು. ಆದ್ರೆ ನಿಮ್ ಕೈಲಿ ಬರೀ ಒಂದು ಸ್ಮಾರ್ಟ್ ಫೋನ್ ಇದ್ರೆ ಸಾಕು, ನೀವು ಒಳ್ಳೆ ಲಾಭ ಗಳಿಸಬಹುದು. ಸಾಮಾನ್ಯವಾಗಿ ನೀವೇನಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ರೆ ನಿಮಗೆ ಶಾಪು ಅಥವಾ ಗೋಡೌನ್ ಅಂತ ಬೇಕಾಗುತ್ತೆ. ಆದ್ರೆ ನೀವು ಇದನ್ನ ಶುರು ಮಾಡೋದ್ರಿಂದ ಇದಕ್ಕೆ ಶಾಪ್ ಆಗ್ಲಿ ಅಥವಾ ಗೋಡೌನ್ ಆಗ್ಲಿ ಯಾವುದೂ ಅವಶ್ಯಕತೆ ಇಲ್ಲ. ನೀವು ಈ ಬಿಸ್ನೆಸ್ ಶುರು ಮಾಡಬೇಕು ಅಂದ್ರೆ ಯಾವುದೇ ಹಳ್ಳಿಯಿಂದಾದ್ರೂ ಸರಿನೇ, ಬರೀ ಒಂದು ಸ್ಮಾರ್ಟ್ ಫೋನ್ ಮೂಲಕ ಶುರು ಮಾಡಬಹುದು. ಈ ಅಮೆಜಾನ್ ಈಸಿ ಸ್ಟೋರ್ ಬಿಸ್ನೆಸ್ ಮೂಲಕ ನಮ್ಮ ಹತ್ರ ಬಂದಿರೋ ಕಸ್ಟಮರ್ಸ್ಗೆ ಅವ್ರಿಗೇನ್ ಪ್ರಾಡಕ್ಟ್ಸ್ಗಳು ಬೇಕೋ ಅವುಗಳನ್ನ ನಾವು ಅಮೆಜಾನ್ ಮೂಲಕ ತೋರಿಸ್ತಾ ಅದರ ಪ್ರೈಸ್ನ ಕೂಡ ತಿಳಿಸಿ ಬುಕ್ ಮಾಡಬಹುದು. ಟಿವಿ, ಫ್ರಿಡ್ಜ್ ಏನೇ ಇರಬಹುದು, ಅವರು ಅದನ್ನ ಅಮೆಜಾನ್ ಅಲ್ಲಿ ನೋಡಿ ಬುಕ್ ಮಾಡಬಹುದು. ನೇರವಾಗಿ ಅವು ಅವ್ರ ಮನೆ ಬಾಗಿಲಿಗೆ ತಲುಪುತ್ತವೆ. ಯಾವುದೇ ಪ್ರಾಡಕ್ಟ್ ಕೂಡ ನಮ್ಮ ಸ್ಟೋರಿಗೆ ಬರೋದಿಲ್ಲ, ಅದು ನೇರವಾಗಿ ಕಸ್ಟಮರ್ ಮನೆಗೆ ತಲುಪುತ್ತೆ. ಹಾಗಾಗಿ ಅವರು ಕೂಡ ತುಂಬಾ ಖುಷಿ ಆಗ್ತಾರೆ. ಹಾಗೆ ಅವ್ರಿಗೆ ಮತ್ತೆ ಏನೇ ಬೇಕಾದ್ರೂ ಸಹ ಅವರು ಈಸಿ ಸ್ಟೋರಿಗೆ ಬರಬೇಕಾಗತ್ತೆ. ಈ ರೀತಿಯಾಗಿ ಬುಕ್ ಆದ್ರೆ ನಮಗೆ ಕಂಪನಿಯಿಂದಲೂ ಕೂಡ ಒಳ್ಳೆ ಕಮಿಷನ್ ಇರುತ್ತೆ. ಹಾಗಾದ್ರೆ ಈ ಅಮೆಜಾನ್ ಈಸಿ ಫ್ರಾಂಚೈಸಿನ ಹೇಗ್ ತಗೋಬೇಕು ಅಂತ ನೋಡೋಣ. ಈ ಅಮೆಜಾನ್ ಈಸಿ ಫ್ರಾಂಚೈಸಿ 2 ತರದಲ್ಲಿರುತ್ತೆ. ಒಂದು ಡಿಸ್ಟ್ರಿಕ್ಟ್ ಲೆವೆಲ್, ಈ ಫ್ರಾಂಚೈಸಿನ ನಿಮಗೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಕೊಡ್ತಾರೆ. ಇದಕ್ಕೆ ನೀವು 25,000 ರೂಪಾಯಿ ಬಂಡವಾಳ ಹಾಕಿದ್ರೆ ಸಾಕು. ನಿಮಗೆ ಪ್ರಾಡಕ್ಟ್ಸ್ ಮೇಲೆ 40% ವರೆಗೂ ಕಮಿಷನ್ ಇರುತ್ತೆ. ಹಾಗೆ ರಿಟೇಲರ್ ಟರ್ನ್ ಓವರ್ ಮೇಲೆ 3% ಕಮಿಷನ್ ಇರುತ್ತೆ. ಹೀಗೆ ನೀವು ಎಷ್ಟು ಸೇಲ್ ಮಾಡ್ತಿರೋ ಅಷ್ಟು ಕಮಿಷನ್ ನಿಮ್ಮದಾಗುತ್ತೆ. ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ತುಂಬಾ ಕಡಿಮೆ ಬಂಡವಾಳದಲ್ಲಿ ಈ ಒಂದು ಅವಕಾಶನ ಕಂಪನಿ ನೀಡ್ತಾ ಇದೆ. ಇನ್ನು ಎರಡನೇದು, ನಿಮ್ಮ ಏರಿಯಾದಲ್ಲೇ ಈ ಫ್ರಾಂಚೈಸಿನ ತಗೋಬಹುದು. ಈ ಅಮೆಜಾನ್ ಈಸಿ ಸ್ಟೋರ್ ಫ್ರಾಂಚೈಸಿನ ನಮ್ಮ ಏರಿಯಾದಲ್ಲೇ ತಗೋಬಹುದು. ಹಳ್ಳಿ ಇರಬಹುದು ಅಥವಾ ಅರ್ಬನ್ ಏರಿಯಾ ಇರಬಹುದು ಅಥವಾ ಮುನ್ಸಿಪಲ್ ಏರಿಯಾ ಇರಬಹುದು. ಸೊ ಯಾವುದೇ ಇದ್ರೂ ಸರಿನೇ ಆ ಒಂದು ಪಿನ್ ಕೋಡ್ ಮೂಲಕ ನಾವು ಈ ಫ್ರಾಂಚೈಸಿನ ತಗೋಬಹುದು. ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಒಂದು ಪಿನ್ ಕೋಡ್ಗೆ ಒಂದೇ ಫ್ರಾಂಚೈಸಿನ ಕೊಡುತ್ತೆ. ಹಾಗಾಗಿ ಕಸ್ಟಮರ್ಸ್ ಹೆಚ್ಚಾಗಿ ಬರ್ತಾರೆ. ಅಂದ್ರೆ ಬರೀ 5,000 ದಲ್ಲೇನೆ ಈ ಫ್ರಾಂಚೈಸಿನ ನೀವು ತಗೊಳ್ಬಹುದು. ನೀವು ಈ ಸ್ಟೋರಲ್ಲಿ ಏನೇ ಬುಕ್ ಮಾಡಿದ್ರು 1%-12% ವರೆಗೂ ನಿಮಗೆ ಕಮಿಷನ್ ಸಿಗುತ್ತೆ. ಅಷ್ಟೇ ಅಲ್ಲ, ನೀವು ಅಲ್ಲಿ ಕಸ್ಟಮರ್ ಸ್ಮಾರ್ಟ್ಫೋನಲ್ಲಿ ಅಮೆಜಾನ್ ಆಪ್ನ ಇನ್ಸ್ಟಾಲ್ ಮಾಡಿದ್ರೆ ನಿಮ್ಮ ಐಡಿಯಿಂದ ಆಗಿದ್ದಕ್ಕೆ ನಿಮಗೆ ಒಳ್ಳೆ ಇನ್ಸೆಂಟಿವ್ ಸಿಗುತ್ತೆ. ಬಿಗ್ ಬಿಲಿಯನ್ ಡೇಸ್, ಸ್ಪೆಷಲ್ ಆಫರ್ಸ್, ದೊಡ್ಡ ದೊಡ್ಡ ಆಫರ್ಸ್ ಇದ್ದಾಗ ನಿಮಗೂ ಕೂಡ ಆ ಸ್ಪೆಷಲ್ ಆಫರ್ಸ್, ದೊಡ್ಡ ದೊಡ್ಡ ಆಫರ್ಸ್ಗಳು ಸಿಗುತ್ತೆ. ಅದ್ರ ಮೂಲಕನೂ ನಿಮಗೆ ಕಮಿಷನ್ ಸಿಗುತ್ತೆ. ಹೀಗೆ ಬುಕ್ ಮಾಡಿದ ಪ್ರತಿ ಐಟಂ ಮೇಲೆ ಕಮಿಷನ್ ಮೂಲಕ ಒಳ್ಳೆ ಲಾಭ ಸಿಗುತ್ತೆ. ನಮಗೆ ಈ ಅಮೆಜಾನ್ ಈಸಿ ಸ್ಟೋರ್ ಫ್ರಾಂಚೈಸಿನ ನೀಡೋದಕ್ಕೆ ಕೆಲವು ಕಂಪನಿಗಳು ಹೆಚ್ಚಾಗಿ ಚಾರ್ಜ್ ಮಾಡ್ತಾ ಇವೆ. ಆದ್ರೆ ನಮಗೆ ತುಂಬಾ ಕಡಿಮೆ ರೇಟ್ಗೆ ಈಟೆಲ್ ಡಿಜಿಟಲ್ ಇಂಡಿಯಾ ಅನ್ನುವಂಥ ಸಂಸ್ಥೆ ಬರೀ 5,000ಕ್ಕೆ ಈ ಅಮೆಜಾನ್ ಈಸಿ ಸ್ಟೋರ್ ಬಿಸ್ನೆಸ್ ಅವಕಾಶನ ನೀಡ್ತಾ ಇದೆ. ಬರೀ ಈ ಅಮೆಜಾನ್ ಐಟಮ್ಸ್ನ ಬುಕ್ ಮಾಡೋದಷ್ಟೇ ಅಲ್ಲ, ಜೊತೆಗೆ 36 ಸರ್ವಿಸ್ಗಳನ್ನ ಈ ಕಂಪನಿ ಕೊಡ್ತಾ ಇದೆ. ಇದ್ರ ಮೂಲಕ ಕೂಡ ನಿಮಗೆ ಲಾಭ ಆಗುತ್ತೆ. ಸೊ ಹಾಗಾದ್ರೆ ಆ 36 ಸರ್ವಿಸ್ ಯಾವುವು ಅಂತ ನೋಡೋಣ.
ನೀವು ಈ ಸರ್ವಿಸ್ ಸೆಂಟರಿಂದನೇ ಮೊಬೈಲ್ ರೀಚಾರ್ಜ್ ಇರಬಹುದು, ಗ್ಯಾಸ್ ಬಿಲ್, ಎಲೆಕ್ಟ್ರಿಕ್ ಬಿಲ್, ವಾಟರ್ ಬಿಲ್, ಹೀಗೆ ಎಲ್ಲನೂ ಮಾಡಬಹುದು. ಹಾಗೆ ಯಾವುದಕ್ಕೆ ಸಂಬಂಧಿಸಿದಂತಹ ಟ್ಯಾಕ್ಸ್ ಬಿಲ್ನು ಪೇ ಮಾಡಬಹುದು, ಪಾನ್ ಕಾರ್ಡ್ನು ನಮೂದಿಸ್ಕೋಬಹುದು, ಹಾಗೆ ಹೋಲ್ಡರ್ ಕಾರ್ಡಲ್ಲಿ ಹೆಸರು, ಅಡ್ರೆಸ್ಸು, ಏನೇ ಬದಲಾವಣೆಗಳಿದ್ರೂ ಮಾಡಬಹುದು. ಆಧಾರ್ ಎನೇಬಲ್ ಪೇಮೆಂಟ್ ಸಿಸ್ಟಮ್ ಮೂಲಕ ನೀವು ವಿತ್ಡ್ರಾ ಮಾಡಬಹುದು ಅಥವಾ ಫಂಡ್ ಟ್ರಾನ್ಸ್ಫರ್ ಮಾಡಬಹುದು. ಜೊತೆಗೆ ಬಸ್ ಬುಕಿಂಗ್, ಟ್ರೈನ್ ಬುಕಿಂಗ್, ಫ್ಲೈಟ್ ಬುಕಿಂಗ್ ಇದನ್ನು ಮಾಡೋದ್ರ ಮೂಲಕನೂ ಆದಾಯ ಹೆಚ್ಚಿಸ್ಕೋಬಹುದು. ಅಷ್ಟೇ ಅಲ್ಲ, ಇದರಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಸ್ಲಾಟ್ ಹಾಗೆಯೇ ಪಾಸ್ಬುಕ್ ಸ್ಲಾಟ್ನು ಬುಕ್ ಮಾಡ್ಕೋಬಹುದು. ಈ ಸರ್ವಿಸ್ನ ನೀವು ನೀಡೋದ್ರ ಮೂಲಕ ನಿಮ್ಮ ಆದಾಯನ ಹೆಚ್ಚಿಸ್ಕೋಬಹುದು. ಈಗಿರುವಂತಹ ಎಲ್ಲಾ ಸರ್ವಿಸ್ ಕಂಪನಿಗಳಿಗಿಂತ ಈಟೆಲ್ ಡಿಜಿಟಲ್ ಇಂಡಿಯಾ ಅನ್ನುವ ಸಂಸ್ಥೆ ತುಂಬಾ ಕಡಿಮೆ ರೇಟ್ಗೆ ನಮಗೆ ಈ ಅವಕಾಶ ನೀಡ್ತಾ ಇದೆ. ನೀವು ಸಹ ನಿಮ್ಮ ಪ್ರಾಂತ್ಯದಲ್ಲಿ ಈ ಅಮೆಜಾನ್ ಈಸಿ ಸ್ಟೋರ್ನ ಶುರು ಮಾಡಬೇಕು ಅಂದ್ರೆ ಈ ಕಂಪನಿಯವರು ಕೊಟ್ಟಿರುವಂತಹ ಲಿಂಕ್ನ ಓಪನ್ ಮಾಡಿ ಅಲ್ಲಿ ಡೀಟೇಲ್ಸ್ನ ಫಿಲ್ ಮಾಡಿ. ಆಗ ನೇರವಾಗಿ ಆ ಕಂಪನಿಯವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮಗೇನೇ ಡೌಟ್ ಇದ್ರೂ ಕೂಡ ಅವ್ರು ನಿಮಗೆ ಕ್ಲಾರಿಫೈ ಮಾಡ್ತಾರೆ. ಆ ಲಿಂಕ್ನ ನಾನು ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತಾ ಇದ್ದೀನಿ, ಹಾಗೆಯೇ ಆ ಕಂಪನಿಯವರ ವೆಬ್ಸೈಟ್ ಅಲ್ಲೂ ಕೂಡ ಇದನ್ನ ನೀಡಲಾಗಿದೆ. ಅವರ ವಾಟ್ಸ್ಆಪ್ ಗ್ರೂಪ್ಗೂ ಕೂಡ ನೀವು ಜಾಯ್ನ್ ಆಗಿ ಅವರನ್ನ ನೇರವಾಗಿ ಕಮ್ಯುನಿಕೇಟ್ ಮಾಡಬಹುದು. ನೀವಿರುವಂತಹ ಪ್ರಾಂತ್ಯದಲ್ಲೇ ತುಂಬಾ ಕಡಿಮೆ ಬಂಡವಾಳದಲ್ಲಿ ಈ ಬಿಸ್ನೆಸ್ ನ ಶುರು ಮಾಡಿ ಒಳ್ಳೆ ಲಾಭ ಗಳಿಸಬಹುದು. ಸೊ ಫ್ರೆಂಡ್ಸ್, ಇದಕ್ಕೆ ಸಂಬಂಧಿಸಿದಂತಹ ಎಲ್ಲಾ ಡೀಟೇಲ್ಸ್ನು ನಾನು ನಿಮಗೆ ತಿಳಿಸಿದ್ದೀನಿ, ಜೊತೆಗೆ ನೀವು ಆ ಕಂಪನಿಯವರ ಲಿಂಕ್ ಓಪನ್ ಮಾಡೋದ್ರ ಮೂಲಕ ಪೂರ್ತಿಯಾಗಿ ತಿಳ್ಕೋಬಹುದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಬಿಸ್ನೆಸ್ ಟಾಪಿಕ್. ಥ್ಯಾಂಕ್ ಯು.